ರಾಜಕೀಯ ಭಾಷಣ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ರಾಜಕೀಯ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲ್ಲ. ಜನಜಾಗೃತಿ ಮತ್ತು ಜಾತಿ ಜನಗಣತಿ ಬಗ್ಗೆ ಏನಾದರೂ ಕೇಳಿ ಸರ್, 2013 ಜನಗಣತಿ ಏನಾಗಿದೆ, ಜಾತಿ ಜನಗಣತಿ ಅದನ್ನ ಇವಾಗ ರೆಡಿ ಇದೆ ಯಾಕೆ? 2013 ಜಾತಿ ಗಣತಿ ಪ್ರಾರಂಭ ಆಯ್ತು. 2013 ಆ ಜನಗಣತಿ ಮುಗಿಯಿತು. ಅದನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ಅಷ್ಟೊತ್ತಿಗೆ ನಾವು ಚುನಾವಣೆ ಬಂತು, ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ ಬಿಜೆಪಿ ಸರ್ಕಾರ ಬಂತು, ಅದನ್ನು ಆಗಲಿಲ್ಲ. ಈಗ ಜಯಪ್ರಕಾಶ್ ಹೆಗ್ಡೆಯವರು ಬಂದಿದ್ದಾರೆ. ಅದರಲ್ಲಿ ಏನಾದರೂ ಸಾಧಕ ಬಾಧಕಗಳನ್ನು ನೋಡಿ ತಪ್ಪುಗಳನ್ನು ನೋಡಿ ಸರಿ ಮಾಡಿ ಅದನ್ನು ಆದಷ್ಟು ಬೇಗ ಜಾರಿಗೆ ತರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಅಲ್ಲ, ಒಂದು ಈಗ ಜಾತಿ ಗಣತಿ ಹೊರ ಬಂದರೆ ಆಮೇಲೆ ಮೀಸಲಾತಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ರಾಷ್ಟ್ರೀಯ ಶಿಕ್ಷಣ ನೀತಿ ಯಾರದು, ಸರ್ವಶಿಕ್ಷಾ ಅಭಿಯಾನ ಯಾರದು, ಮತ್ತೆ ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಯಾರದು, ಮತ್ತೆ ಗ್ರಾಮೀಣ ಆರೋಗ್ಯ ಕ್ಷೇತ್ರದಲ್ಲಿ ರೂರಲ್ ಹೆಲ್ತ್ ಮಿಷನ್ ಅಂತ ಕೊಟ್ಟರು ಯಾರ್ದು, ಆ ಸರ್ಕಾರದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೊಟ್ಟರು. ಭಾರತೀಯ ಜನತಾ ಪಾರ್ಟಿಯವರು ಬಂದಾಗ ಇಟ್ಸ್ ಎ ಮಾನ್ಯುಮೆಂಟಲ್ ಬ್ಲಂಡರ್ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. ಮನ್ರೇಗಾ ಬಗ್ಗೆ, ಮನ್ರೇಗಾ ಏನಾದರೂ ಇರಲಿಲ್ಲ ಅಂದರೆ ಕೋವಿಡಲ್ಲಿ ಕೋಟ್ಯಾಂತರ ಜನ ಸಾಯ್ಬೇಕಾಗಿತ್ತು. ಒಂದೇ ಉದ್ಯೋಗ ಕೊಟ್ಟಿದ್ದೆ ಅಲ್ಲ ಸರ್, ಯೋಜನೆಗಳು ಯಾವುದು ಸರಿಯಾಗಿ ಸಮರ್ಪಕವಾಗಿ ಜಾರಿ ಆಗಲಿಲ್ಲ. ನೀವು ಹಂಗೆ ಹೇಳಬೇಡಿ. ನೀವು ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೀವಿ. ನೀವು ಸರ್ಕಾರದಲ್ಲಿದ್ದಾಗ ನೀವು ಯಾಕೆ ಮಾತಾಡಲಿಲ್ಲ ಅಂತ. ನಾವೆಲ್ಲ ರೈಟ್ ಬೇಸ್ಡ್ ಕಾರ್ಯಕ್ರಮಗಳನ್ನು ಕೊಟ್ವಿ. ಫುಡ್ ಸೆಕ್ಯೂರಿಟಿ, ಇವತ್ತೇನಾದರೂ ಫುಡ್ ಸೆಕ್ಯೂರಿಟಿ, ಯಾರೂ ಸಹ ಒಬ್ಬ ಬಡವ ಹೊಟ್ಟೆಗಿಲ್ಲದೆ ಮಲಗಬಾರ್ದು ಅಂತ ಹೇಳಿ ಆಹಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ನಾವು ಮಾಡಿದ್ವಲ್ಲ. ನಾನು ಕೇಳಿದ್ದು ಕಳೆದ ಅದರ ವಿರುದ್ಧ ಅಪಪ್ರಚಾರ ಮಾಡಿ, ಅದರ ವಿರುದ್ಧ ಅಪಪ್ರಚಾರ ಮಾಡಿ ಜನಗಳಿಗೆ ಮೋಸ ಮಾಡಿದ್ರಲ್ಲ, ಅದನ್ನು ನಾವು ಹೈಲೈಟ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ಕೊಟ್ಟಾಗ ಇನ್ನು ಯಾವುದೇ ಪಕ್ಷ ಕೊಡೋಕ್ಕಾಗೋದಿಲ್ಲ, ಕೊಡುವುದೂ ಇಲ್ಲ. ಸರ್ಕಾರದ ಭಾಗ ಅಲ್ಲ, ನಾನು ಪಕ್ಷದ ಭಾಗ. ಸರ್ಕಾರದಲ್ಲಿದ್ದವರು ಗ್ಯಾರಂಟಿ ಸ್ಕೀಮು ಮತ್ತು ಅದಕ್ಕೆ ಬಜೆಟ್ ಯಾವ ರೀತಿ ತಯಾರು ಮಾಡಬೇಕು ಅದನ್ನು ತಯಾರು ಮಾಡಿ ಅವ್ರು ಮಾಡ್ತಾರೆ, ಅದು ಮಾಡ್ತಾರೆ. ಗ್ಯಾರಂಟಿ ಕೊಟ್ಟರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗ್ಯಾರಂಟಿಯಿಂದ ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಕಡಿತ ಆಗ್ತದೆ, ಬರೋ ವರ್ಷದಿಂದ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸರಿ ಹೋಗುತ್ತೆ. ಸರ್, ಮುಂದಿನ ಲೋಕಸಭೆ ಚುನಾವಣೆ ಪ್ರಣಾಳಿಕೆ ನಮ್ಮ ಪಕ್ಷಕ್ಕೆ ಇದಕ್ಕೆ ಆದ್ಯತೆ ಕೊಡ್ತೀರಾ? ವರ್ಕಿಂಗ್ ಕಮಿಟಿ ತೀರ್ಮಾನವನ್ನು ನಾನು ಹೇಳ್ತಾ ಇರೋದು, ವರ್ಕಿಂಗ್ ಕಮಿಟಿ ತೀರ್ಮಾನವನ್ನೇ ನಾನು ಭಾಷಣ ಮಾಡಿರೋದು. ಎಲ್ಲ ಜಾತಿ ಗಣತಿ ಆಗಬೇಕು, ಸರ್ಕಾರದ ಸೌಲಭ್ಯಗಳು ಯಾರಿಗೆ ಎಷ್ಟು ಆಗಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕು. ಜಾತಿ ಗಣತಿ ಬೇಕು ಸರ್. ಈಗ ಇವತ್ತು ಅಲ್ಲ, ನೀವು ಸರ್ಕಾರದ ಸವಲತ್ತುಗಳು ಅಂತ ಸರ್ಕಾರದ ಸವಲತ್ತುಗಳು ಬರಬೇಕಾದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಏನಾಯಿತು ಅಂತ ಗೊತ್ತಲ್ಲ ನಿಮಗೆ, ಕೋವಿಡಲ್ಲಿ ಏನಾಯಿತು ಅಂತ ಗೊತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಬಡವ ಒಂದು ಕಾಲೇಜಲ್ಲಿ ಸೀಟ್ ತಗೋಬೇಕಾದ್ರೆ ಅವನು ಆಸ್ತಿ ಮಾರ್ಕೋಬೇಕು, ಆ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಸೌಲಭ್ಯಗಳು ವಂಚಿತ ವರ್ಗಗಳಿಗೆ, ಅವಕಾಶ ವಂಚಿತ ವರ್ಗಗಳಿಗೆ ಸಿಗಬೇಕು ಅಂತ ಮಾಡಲ್ಲ. ಸರ್, ಇವಾಗ ಈ ಮಾತು ಹೇಳ್ತಾ ಇದ್ರಲ್ಲ, ನೀವು ಒಬ್ಬ ರಾಷ್ಟ್ರ ನಾಯಕ ಉದ್ಯೋಗ ಅಲ್ಲ ಬಂದೆ ಈಗ ಸರ್, ಉಚಿತ ಶಿಕ್ಷಣ ಉಚಿತ ಆರೋಗ್ಯ ಅಂತ ಮಾತಾಡೋದು ಅವತ್ತ ಮಾತಾಡಲಿ.